ಗೆಳೆತರಾಗಿರುವಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಂದ್ರನ್ ಅವರೇ, ಶ್ಯಾಮ್ ಕುಮಾರ್ ಅವರೇ, ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತಹ ವಿರೋಧ ಪಕ್ಷದ ನಾಯಕರಾದ ಕಾಂಗ್ರೆಸ್ ನಾಯಕರಾದ ಶ್ರೀ ಸಿದ್ದರಾಮಯ್ಯನವರೇ, ರಮೇಶ್ ಕುಮಾರ್ ಅವರೇ ಮತ್ತು ಎಲ್ಲ ಗೌರವಾನ್ವಿತ ಶಾಸಕರೇ, ಮುಖಂಡರೇ, ಮೊದಲಿಗೆ ನಾವೊಂದು ಘೋಷಣೆಯ ಮೂಲಕ ಈ ಸರ್ಕಾರದ ವಿರುದ್ಧ ಘೋಷಣೆಯ ಮೂಲಕ ನಮ್ಮ ಹೋರಾಟನ ಸರ್ಕಾರಕ್ಕೆ ತಿಳಿಸೋಣ. ರೈತ ವಿರೋಧಿ ಕಾರ್ಮಿಕ ವಿರೋಧಕ್ಕೆ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಹೋರಾಟಕ್ಕೆ ಜಯವಾಗಲಿ. ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ. ನಾವು ಟಾಟಾ ಕಿರ್ಲೋಸ್ಕರ್ ಮೋಟಾರ್ ಕಾರ್ಮಿಕರ ಇಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ಕೂಡ. ನಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಇಲ್ಲಿ ಅಂದ್ರೆ, ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತೇನು ತಿದ್ದುಪಡಿಗಳನ್ನ ಮಾಡ್ತಾ ಇದೆ, ಏನು ಬದಲಾವಣೆಗಳನ್ನ ಮಾಡ್ತಾ ಇದೆ, ಯಾವ ಹೊಸ ಕಾನೂನುಗಳನ್ನ ತರ್ತಾ ಇದೆ, ಇದೆಲ್ಲದರ ಮೂಲ ಉದ್ದೇಶ ಇರೋದು ಅಂದ್ರೆ ಇಡೀ ವ್ಯವಸ್ಥೆಯನ್ನ ಕಾರ್ಮಿಕರನ್ನ ಮತ್ತು ರೈತರನ್ನ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಮತ್ತು ಕಾರ್ಪೊರೇಟ್ ಕಂಪನಿಗಳ ವಶಕ್ಕೆ ಕೊಡುವಂತಹ ಕಾನೂನುಗಳನ್ನ ಮಾಡ್ತಾ ಇದೆ. ಈ ರೀತಿ ಇಡೀ ವ್ಯವಸ್ಥೆ ರೈತರು ಮತ್ತು ಕಾರ್ಮಿಕರು ಕಾರ್ಪೊರೇಟ್ ಕಂಪನಿಗಳ ತೆಕ್ಕೆಗೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾವು ಟಾಟಾ ಕಿರ್ಲೋಸ್ಕರ್ ಕಾರ್ಮಿಕರು ಜೀವಂತ ಸಾಕ್ಷಿಯಾಗಿ ಇಲ್ಲಿ ನಿಂತಿದ್ದೀವಿ. ನಾವು ಕೆಲಸ ಮಾಡೋ ಕಾರ್ಖಾನೆಯಲ್ಲಿ ನಾವು ಯಂತ್ರಗಳ ಸಮನಾಗಿ, ಯಂತ್ರಗಳ ಪಕ್ಕದಲ್ಲಿರುತ್ತೆ, ಆ ಯಂತ್ರದ ಜೊತೆ ಕಾಂಪಿಟೇಷನ್ ಮಾಡಿ ಯಂತ್ರಕ್ಕಿಂತ ಜಾಸ್ತಿ ಉತ್ಪಾದನೆಯನ್ನು ನಾನು ಕೊಡಬೇಕು. ಕೊಡಕ್ಕಾಗಲಿಲ್ಲ ಅಂದ್ರೆ ನನ್ನ ಮನೆಗೆ ಹೋಗು ಅಂತಾರೆ, ಏಕಾಏಕಿ ಕೆಲಸದ ತೆಗಿತಾರೆ, ಸಸ್ಪೆಂಡ್ ಮಾಡ್ತಾರೆ. ಯಂತ್ರದ ಜೊತೆ ನಾನು ಕಾಂಪೀಟ್ ಮಾಡಬೇಕು, ಅದು ಹೇಗೆ ಸಾಧ್ಯ? ನಾನು ಶೌಚಾಲಯಕ್ಕೆ ಹೋಗ್ಬೇಕು ಅಂದ್ರೆ, ನಾನು ನೀರು ಕುಡಿಬೇಕು ಅಂದ್ರೆ, ಅದಕ್ಕೆ ಆ ಸಮಯಕ್ಕೆ ಸಂಬಳವನ್ನ ಕಡಿತ ಮಾಡ್ತಾರೆ. ಕೇಳಿದ್ರೆ ಇದು MNC ರೂಲ್ಗಳು, ಸರ್ಕಾರ ನಮಗೆ ಅನುಮತಿ ಕೊಟ್ಟಿದೆ, ಅವಕಾಶ ಕೊಟ್ಟಿದೆ ಅಂತಾರೆ. ನನ್ನ ಮನೆಯಲ್ಲಿ ಸಾವಾದ್ರೂ ಕೂಡ, ನನ್ನ ಮನೆಯಲ್ಲಿ ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ನಾನೊಂದು ರಜಾ ತಗೊಂಡ್ರೆ ಅದಕ್ಕೆ ಅನ್ನ ಪ್ರೈಸ್ ಲೀವ್ ಆಗ್ತಾರೆ. ಈ ರೀತಿ ಆರೋಗ್ಯ ಸಮಸ್ಯೆ ಇದ್ದಂಗೆ ಏನಾದ್ರು ಕೆಲಸದಿಂದ ಬದಲಾವಣೆ ಬೇಕು ಅಂದ್ರೆ ಬದಲಾವಣೆ ಕೊಡೋದಿಕ್ಕೆ ಆಗೋದಿಲ್ಲ ಅಂತಾರೆ. ಅವರ ಕಟ್ಟ ಕಡೆಯ ಮಾತು ಬಂದೆ, ಇಷ್ಟ ಇದ್ರೆ ಕೆಲಸ ಮಾಡು, ಇಲ್ಲಾಂದ್ರೆ ಮನೆಗೆ ಹೋಗು ಅಂತಾರೆ. ಮುಂದೆ ರೈತರುಗಳು ಕೂಡ ಅದೇ ಕಾದಿರೋದು. ಈ ತಿದ್ದುಪಡಿಗಳಾಗೋದ್ರೆ ಇವರು ಬೆಳೆಯಲ್ಲಿ ಹೊಲದಲ್ಲಿ ಬೆಳೆದಂತ ಬೆಳೆ ಏನ್ ಬೆಳಿಬೇಕು ಅನ್ನೋದನ್ನ ಸರ್ಕಾರ ನಿರ್ಧಾರ ಮಾಡುತ್ತೆ ಅಥವಾ ಖಾಸಗಿ ಕಂಪನಿಗಳು ನಿರ್ಧಾರ ಮಾಡುತ್ತೆ. ಅವ್ರು ಕೂಡ ಬೆಲೆ ನಮ್ಮ ಕಂಪನಿಗಳು ನಿರ್ಧಾರ ಮಾಡದೆ ಶುರು ಮಾಡಿದ್ರೆ ಎಲ್ಲರೂ ಚೀತದಾಳಾಗೋದ್ರಲ್ಲಿ ಗುಲಾಮರಾಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇದು ಈ ರಾಜ್ಯದಲ್ಲಿ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಸಿದ್ದರಾಮಯ್ಯಜಿಯವರು ಒಂದು ದೊಡ್ಡ ಹೋರಾಟವನ್ನ ಕಟ್ಟಬೇಕು. ನಾವೆಲ್ಲ ಕಾರ್ಮಿಕರು, ನಾವೆಲ್ಲ ರೈತರು ಈ ದೇಶದ ಈ ಕಾನೂನಿನ ವಿರುದ್ಧ ಇದ್ದೀವಿ. ಈ ಒಂದು ದೊಡ್ಡ ಹೋರಾಟವನ್ನ ಕಟ್ಟಿ ಈ ದೇಶದ ರಕ್ಷಣೆಯನ್ನ ಮಾಡಬೇಕಾಗಿರುವಂತಹ ನೀವು ಮುಂದೆ ನಡೆದ್ರೆ ನಾವು ಈ ದೇಶದ ಸಂಪತ್ತನ್ನು ವೃದ್ಧಿ ಮಾಡ್ತಿರುವಂತಹ ರೈತರು ಕಾರ್ಮಿಕರು ನಿಮ್ಮ ಮುಂದಿರ್ತೀವಿ. ಎಲ್ಲರಿಗೂ ಈ ಹೋರಾಟದ ಮೂಲಕ ಒಂದು ಜಯ ಸಿಗಲಿ ಅಂತ ಕೇಳಿಕೊಂಡು ಮತ್ತೆ ವಿರಾಮ ಕೊಡ್ತೀನಿ. ವಂದನೆಗಳು. ಈಗ